ಹಾಯ್, ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಜುಲೈ 26ರ ಮಾರ್ಕೆಟ್ ಅಪ್ಡೇಟ್ ನ ಅಬ್ಸರ್ವ್ ಮಾಡೋದಾದ್ರೆ, 5 ದಿನಗಳಿಂದ ಮಾರ್ಕೆಟ್ ನಲ್ಲಿ ಏನು ವೀಕ್ನೆಸ್ ನೋಡೋದಕ್ಕೆ ಸಿಕ್ತಿತ್ತು ಅದು ಇವತ್ತು ಒಂದೇ ದಿನ ಕವರ್ ಆಗಿದೆ. ನಿಫ್ಟಿನಲ್ಲಿ 430 ಪಾಯಿಂಟ್ಗಳಷ್ಟು ಜಂಪ್ ನೋಡೋದಕ್ಕೆ ಸಿಕ್ಕಿದೆ. 24,800 ಮೇಲ್ಗಡೆ ನಿಫ್ಟಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಸೊ ಮತ್ತೆ ಆಲ್ ಟೈಮ್ ಹೈ ಹತ್ರ ನಿಫ್ಟಿ ಕ್ಲೋಸ್ ಆಗ್ತಾ ಇದೆ. ಹಾಗೆ ಸೆನ್ಸೆಕ್ಸ್ ನಲ್ಲಿ ಕೂಡ 1,300 ಪಾಯಿಂಟ್ಗಳಷ್ಟು ಅಪ್ಸೈಡ್ ಇವತ್ತು ನೋಡೋದಕ್ಕೆ ಸಿಕ್ತು. ನಿಫ್ಟಿ ಮತ್ತೆ ಸೆನ್ಸೆಕ್ಸ್ ಗೆ ಕಂಪೇರ್ ಮಾಡಿದಾಗ ಬ್ಯಾಂಕ್ ನಿಫ್ಟಿ ಅಷ್ಟಾಗಿ ಪಾಸಿಟಿವ್ ಆಗಿ ಇರಲಿಲ್ಲ, ಬಟ್ ಸ್ಟಿಲ್ 400 ಪಾಯಿಂಟ್ಗೂ ಹೆಚ್ಚಿನ ಅಪ್ಸೈಡ್ ಬ್ಯಾಂಕ್ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಸೊ ಮಾರ್ಕೆಟ್ ನ ಈ ಒಂದು ಪಾಸಿಟಿವ್ ರಿಯಾಕ್ಷನ್ ಗೆ 2 ರೀಸನ್ ಇದೆ. ನಿನ್ನೆ US ನ GDP ಡೇಟಾ ಬಂದಿತ್ತು, ಒಂದು ಸ್ಟ್ರಾಂಗ್ GDP ಗ್ರೋತ್ ಸೆಕೆಂಡ್ ಕ್ವಾರ್ಟರ್ ನಲ್ಲಿ US ನಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. ಅದಾದ್ಮೇಲೆ US ಮಾರ್ಕೆಟ್ಸ್ ಗಳಲ್ಲಿ ಆಲ್ಮೋಸ್ಟ್ 600 ಪಾಯಿಂಟ್ನಷ್ಟು ರ್ಯಾಲಿ ಕೂಡ ನೋಡೋದಕ್ಕೆ ಸಿಕ್ತು. ಬಟ್ ಕ್ಲೋಸಿಂಗ್ ಅವರ್ಸ್ ನಲ್ಲಿ US ಮಾರ್ಕೆಟ್ಸ್ ಕೂಡ ಸ್ವಲ್ಪ ಡೌನ್ ಆಗಿ ಕ್ಲೋಸ್ ಆಗಿತ್ತು. ಹಾಗೆ ಬಜೆಟ್ ವೀಕ್ ಕೂಡ ಇದ್ದಿದ್ರಿಂದ ಸಾಕಷ್ಟು ಜನ ಬುಲಿಷ್ ಪೊಸಿಷನ್ಸ್ ಗಳನ್ನ ಮಾರ್ಕೆಟ್ ನಲ್ಲಿ ತಗೊಂಡಿದ್ರು. ನಿನ್ನೆ ವೀಕ್ಲಿ ಎಕ್ಸ್ಪೈರಿ ಇತ್ತು, ಎಕ್ಸ್ಪೈರಿ ದಿನ ಪೊಸಿಷನ್ ಸ್ಕ್ವೇರ್ ಆಫ್ ಆಗಿದೆ. ಸೊ ಮತ್ತೆ ಇವತ್ತು ಫ್ರೆಶ್ ಪೊಸಿಷನ್ ಅನ್ನ ಮಾರ್ಕೆಟ್ ನಲ್ಲಿ ಎಲ್ಲರೂ ತಗೊಂಡಿದ್ದಾರೆ. ಆ ಒಂದು ರೀಸನ್ ಇಂದ ಕೂಡ ಮಾರ್ಕೆಟ್ ನಲ್ಲಿ ಒಂದು ಸ್ಟ್ರಾಂಗ್ ಅಪ್ಸೈಡ್ ಮೊಮೆಂಟಮ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಇದೇ ಒಂದು ಮೊಮೆಂಟಮ್ ನೆಕ್ಸ್ಟ್ ವೀಕ್ ಕಂಟಿನ್ಯೂ ಆದ್ರೆ ನಿಫ್ಟಿ 25,000 ಲೆವೆಲ್ ಅನ್ನ ಟಚ್ ಮಾಡುವಂತ ಚಾನ್ಸಸ್ ಇರುತ್ತೆ. ಹಾಗೆ US GDP ಸ್ಟ್ರಾಂಗ್ ಆಗಿ ಗ್ರೋ ಆಗ್ತಿರೋದ್ರಿಂದ ಇನ್ಫ್ಲೇಷನ್ ಏನಾದ್ರೂ ಕಡಿಮೆ ಆಗ್ತಾ ಹೋದ್ರೆ ಆದಷ್ಟು ಬೇಗ ಫೆಡ್ ರೇಟ್ ಕಟ್ಸ್ ಅನ್ನ ಮಾಡುವಂತ ಚಾನ್ಸಸ್ ಗಳು ಕೂಡ ಇರುತ್ತೆ. ಅದು ಮಾರ್ಕೆಟ್ ಗೆ ಪಾಸಿಟಿವ್ ಆಗುತ್ತೆ. ಹಾಗೆ ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತೆ ಲೂಸರ್ಸ್ ಅನ್ನ ಅಬ್ಸರ್ವ್ ಮಾಡಿದಾಗ ಇವತ್ತು ನಿಫ್ಟಿಯ 50 ಸ್ಟಾಕ್ ಗಳಲ್ಲಿ 47 ಸ್ಟಾಕ್ ಗಳು ಪಾಸಿಟಿವ್ ಆಗಿ ಟ್ರೇಡ್ ಆಗಿದೆ. ಕೇವಲ 3 ಸ್ಟಾಕ್ ಗಳು ಮಾತ್ರ ನೆಗೆಟಿವ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಸೊ ಮೊದಲು ಟಾಪ್ ಲೂಸರ್ಸ್ ಅನ್ನ ಅಬ್ಸರ್ವ್ ಮಾಡಿದಾಗ ONGC ಇವತ್ತು 1% ನಷ್ಟು ಕರೆಕ್ಟ್ ಆಯ್ತು. ಹಾಗೆ FMCG ಸೆಕ್ಟರ್ ನ ಸ್ಟಾಕ್ಸ್ ಆಗಿರುವಂತಹ ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ ಹಾಗೆ ನೆಸ್ಲೆನಲ್ಲಿ ಕೂಡ ನೆಗೆಟಿವ್ ಕ್ಲೋಸಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಮಿಕ್ಕ 47 ಸ್ಟಾಕ್ ಗಳು ಪಾಸಿಟಿವ್ ಆಗಿ ಟ್ರೇಡ್ ಆಗಿದೆ. ಶ್ರೀರಾಮ್ ಫಿನಾನ್ಸ್ ಇವತ್ತು ಟಾಪ್ ಗೇನರ್ ಆಗಿತ್ತು, 9% ನಷ್ಟು ಜಂಪ್ ಶ್ರೀರಾಮ್ ಫಿನಾನ್ಸ್ ಅಲ್ಲಿ ನೋಡೋದಕ್ಕೆ ಸಿಕ್ತು. ಶ್ರೀರಾಮ್ ಫಿನಾನ್ಸ್ ಇವತ್ತು ಮಾರ್ಕೆಟ್ ಅವರ್ಸ್ ನಲ್ಲಿ ತಮ್ಮ ರಿಸಲ್ಟ್ ಅನ್ನ ಅನೌನ್ಸ್ ಮಾಡಿದ್ದಾರೆ. ಸೊ 1 ಗಂಟೆ ನಂತರ ಒಂದು ಸಡನ್ ಜಂಪ್ ಸ್ಟಾಕ್ ಪ್ರೈಸ್ ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಒಳ್ಳೆ ಒಂದು ರಿಸಲ್ಟ್ ಶ್ರೀರಾಮ್ ಫಿನಾನ್ಸ್ ನ ಕಡೆಯಿಂದ ಡಿಕ್ಲೇರ್ ಆಗ್ತಿರೋದು ಕಾಣಿಸ್ತದೆ. ಇಯರ್ ಆನ್ ಇಯರ್ ಇವರ ಪ್ರಾಫಿಟ್ಸ್ 18% ನಷ್ಟು ಇನ್ಕ್ರೀಸ್ ಆಗಿದೆ. ಒಂದು ಸ್ಟ್ರಾಂಗ್ ಲೋನ್ ಡಿಮ್ಯಾಂಡ್ ಕೂಡ ನೋಡೋದಕ್ಕೆ ಸಿಕ್ಕಿದೆ. ಆ ಒಂದು ರೀಸನ್ ನಿಂದ ಪ್ರಾಫಿಟ್ ನಲ್ಲಿ ಕೂಡ ಗ್ರೋತ್ ಕಾಣಿಸ್ತದೆ. ಮೇಜರ್ ಆಗಿ ವೆಹಿಕಲ್ ಫಿನಾನ್ಸ್ ಅನ್ನ ಮಾಡುವಂತ ಕಂಪನಿ ಆಗಿರ್ತಾರೆ. ಸೊ ಹೈಯರ್ ಕಮರ್ಷಿಯಲ್ ವೆಹಿಕಲ್ ಸೇಲ್ಸ್ ಇನ್ಕ್ರೀಸ್ ಆಗಿರೋದು ಇವರ ಒಂದು ಬಿಸ್ನೆಸ್ ನ ಮೇಲೆ ಒಂದು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ತಂದಿದೆ. ಸೊ ನಿಫ್ಟಿ 50 ಆಡ್ ಆದ್ಮೇಲೆ ಒಂದು ಸ್ಟ್ರಾಂಗ್ ಮೊಮೆಂಟಮ್ ಶ್ರೀರಾಮ್ ಫಿನಾನ್ಸ್ ಅಲ್ಲಿ ನೋಡೋದಕ್ಕೆ ಸಿಗ್ತದೆ. ಶ್ರೀರಾಮ್ ಫಿನಾನ್ಸ್ ನ ಡೀಟೇಲ್ ರಿಸಲ್ಟ್ಸ್ ಅನ್ನ ಅಬ್ಸರ್ವ್ ಮಾಡಿದಾಗ 9,605 ಕೋಟಿಯಷ್ಟು ರೆವಿನ್ಯೂಸ್ ಅನ್ನ ಡಿಕ್ಲೇರ್ ಮಾಡಿದ್ದಾರೆ. ಲಾಸ್ಟ್ ಕ್ವಾರ್ಟರ್ ಗೆ ಕಂಪೇರ್ ಮಾಡಿದಾಗ ಸ್ವಲ್ಪ ರೆವಿನ್ಯೂಸ್ ಇನ್ಕ್ರೀಸ್ ಆಗಿದೆ. ಜೂನ್ ಕ್ವಾರ್ಟರ್ 2023ಗೆ ನಾವು ಕಂಪೇರ್ ಮಾಡಿದಾಗ ಒಳ್ಳೆ ಒಂದು ರೆವಿನ್ಯೂ ಗ್ರೋತ್ ನೋಡೋದಕ್ಕೆ ಸಿಗ್ತದೆ. ಹಾಗೇನೆ 1,675 ಕೋಟಿ ಪ್ರಾಫಿಟ್ಸ್ ಅನ್ನ ಜೂನ್ 2023ರಲ್ಲಿ ಡಿಕ್ಲೇರ್ ಮಾಡಿದ್ರು. ಹಾಗೆ ಲಾಸ್ಟ್ ಕ್ವಾರ್ಟರ್ ಮಾರ್ಚ್ 2024ರಲ್ಲಿ 1,946 ಕೋಟಿಯ ಪ್ರಾಫಿಟ್ ಡಿಕ್ಲೇರ್ ಆಗಿತ್ತು. ಈ ಕ್ವಾರ್ಟರ್ ನಲ್ಲಿ 2025ರ ಫಿನಾನ್ಷಿಯಲ್ ಇಯರ್ ನ ಕ್ವಾರ್ಟರ್ 1 ನಲ್ಲಿ 1,981 ಕೋಟಿಯಷ್ಟು ಪ್ರಾಫಿಟ್ಸ್ ಡಿಕ್ಲೇರ್ ಆಗಿದೆ. ಸೊ ಒಳ್ಳೆ ಒಂದು ಪ್ರಾಫಿಟ್ ಗ್ರೋತ್ ಇಯರ್ ಆನ್ ಇಯರ್ ನೋಡೋದಕ್ಕೆ ಸಿಗ್ತದೆ. ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಲ್ಮೋಸ್ಟ್ ಫ್ಲಾಟ್ ಆಗಿ ಪ್ರಾಫಿಟ್ಸ್ ಕಾಣಿಸ್ತದೆ. ಬಟ್ ಓವರ್ ಆಲ್ ಲೋನ್ ಡಿಮ್ಯಾಂಡ್ ಸ್ಟ್ರಾಂಗ್ ಆಗಿ ಇರೋದ್ರಿಂದ ಸ್ಟಾಕ್ ಪ್ರೈಸ್ ನಲ್ಲಿ ಸ್ಟ್ರಾಂಗ್ ಮೊಮೆಂಟಮ್ ನೋಡೋದಕ್ಕೆ ಸಿಗ್ತದೆ. ಹಾಗೆ ಡಿವಿ ಸ್ಲ್ಯಾಬ್ ಕೂಡ ಇವತ್ತು ಆಲ್ಮೋಸ್ಟ್ 5.5% ನಷ್ಟು ಗೇನ್ ಆಗಿದೆ. ಸಿಪ್ಲಾ ನಲ್ಲಿ ಕೂಡ 5% ನಷ್ಟು ಜಂಪ್ ನೋಡೋದಕ್ಕೆ ಸಿಕ್ತು. ಸಿಪ್ಲಾ ಕೂಡ ಮಾರ್ಕೆಟ್ ಅವರ್ಸ್ ನಲ್ಲಿ ತಮ್ಮ ರಿಸಲ್ಟ್ಸ್ ಅನ್ನ ಅನೌನ್ಸ್ ಮಾಡಿದ್ದಾರೆ. ಒಳ್ಳೆ ಒಂದು ರಿಸಲ್ಟ್ ಸಿಪ್ಲಾ ಕಡೆಯಿಂದ ಕೂಡ ನೋಡೋದಕ್ಕೆ ಸಿಕ್ಕಿದೆ. ಸಿಪ್ಲಾ ಈ ಕ್ವಾರ್ಟರ್ ನಲ್ಲಿ 6,694 ಕೋಟಿ ರೆವಿನ್ಯೂಸ್ ಅನ್ನ ಡಿಕ್ಲೇರ್ ಮಾಡಿದ್ದಾರೆ. ಲಾಸ್ಟ್ ಕ್ವಾರ್ಟರ್ ನಲ್ಲಿ 6,163 ಕೋಟಿಯ ರೆವಿನ್ಯೂ ಡಿಕ್ಲೇರ್ ಆಗಿತ್ತು. ಹಾಗೆ 2023ರ ಜೂನ್ ನಲ್ಲಿ 6,329 ಕೋಟಿ ರೆವಿನ್ಯೂಸ್ ಅನ್ನ ಡಿಕ್ಲೇರ್ ಮಾಡಿದ್ರು. ಸಿಪ್ಲಾ ಪರ್ಫಾರ್ಮೆನ್ಸ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಇಂಪ್ರೂವ್ ಆಗ್ತಿರೋದು ಕಾಣಿಸ್ತದೆ. ಇಯರ್ ಆನ್ ಇಯರ್ ಕೂಡ ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ನೋಡೋದಕ್ಕೆ ಸಿಗ್ತದೆ. 1,175 ಕೋಟಿ ಪ್ರಾಫಿಟ್ಸ್ ಈ ಕ್ವಾರ್ಟರ್ ನಲ್ಲಿ ಡಿಕ್ಲೇರ್ ಮಾಡಿದ್ದಾರೆ. ಮಾರ್ಚ್ ಕ್ವಾರ್ಟರ್ ನಲ್ಲಿ 932 ಕೋಟಿಯ ಪ್ರಾಫಿಟ್ ಡಿಕ್ಲೇರ್ ಆಗಿತ್ತು. ಸೊ ಒಳ್ಳೆ ಒಂದು ಪ್ರಾಫಿಟ್ ಗ್ರೋತ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ನೋಡೋದಕ್ಕೆ ಸಿಗ್ತದೆ. ಹಾಗೆ ಜೂನ್ 2023ರಲ್ಲಿ 998 ಕೋಟಿ ಪ್ರಾಫಿಟ್ಸ್ ಅನ್ನ ಡಿಕ್ಲೇರ್ ಮಾಡಿದ್ರು. ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಪ್ರಾಫಿಟ್ ನಲ್ಲಿ ಒಳ್ಳೆ ಒಂದು ಜಂಪ್ ನೋಡೋದಕ್ಕೆ ಸಿಗ್ತದೆ. ಅದೇ ರೀಸನ್ ಇಂದ ಸಿಪ್ಲಾ ಇವತ್ತು ರೆಕಾರ್ಡ್ ಹೈ ಅನ್ನ ಟಚ್ ಮಾಡಿದೆ. ಸೊ ಫಾರ್ಮಾ ಸ್ಪೇಸ್ ನಲ್ಲಿ ಸಿಪ್ಲಾ, ಸನ್ ಫಾರ್ಮಾ ಈ ಎರಡು ಕಂಪನಿಗಳ ಬಿಸ್ನೆಸ್ ಸ್ಟ್ರಾಂಗ್ ಆಗಿ ಕಾಣಿಸ್ತದೆ. ಹಾಗೆ ಡಿವಿ ಸ್ಲ್ಯಾಬ್, ಡಾಕ್ಟರ್ ರೆಡ್ಡಿಸ್ ಕೂಡ ಸ್ಟ್ರಾಂಗ್ ಬೌನ್ಸ್ ಬ್ಯಾಕ್ ಅನ್ನ ಕೊಡ್ತಿದ್ದಾರೆ. ಹಾಗೆ ಇವತ್ತು ಭಾರತಿ ಏರ್ಟೆಲ್ ಮತ್ತೆ ಅಪೋಲೋ ಹಾಸ್ಪಿಟಲ್ ಕೂಡ 4.5% ನಷ್ಟು ಗೇನ್ ಆಗಿದೆ. FIIDIA ಆಕ್ಟಿವಿಟಿಯನ್ನು ಅಬ್ಸರ್ವ್ ಮಾಡಿದಾಗ ಇಬ್ರು ಕೂಡ ನೆಟ್ ಬೈಯರ್ಸ್ ಆಗಿದ್ದಾರೆ. FIIs ಗಳಿಂದ 2,546 ಕೋಟಿ ಅಮೌಂಟ್ ನ ನೆಟ್ ಬೈಯಿಂಗ್ ನೋಡೋದಕ್ಕೆ ಸಿಕ್ಕಿದೆ. DIIs ಗಳಿಂದ ಕೂಡ ಒಳ್ಳೆ ಒಂದು ನೆಟ್ ಬೈಯಿಂಗ್ ಕಂಟಿನ್ಯೂ ಆಗ್ತದೆ. ಯೂಶಲಿ FIIs ಒಳ್ಳೆ ಒಂದು ಬೈಯಿಂಗ್ ಅನ್ನ ಮಾಡಿದಾಗ ಮಾರ್ಕೆಟ್ ನಲ್ಲಿ ಪಾಸಿಟಿವ್ ಸೆಂಟಿಮೆಂಟ್ ನೋಡೋದಕ್ಕೆ ಸಿಗುತ್ತೆ. ಇದೇ ರೀತಿಯ ಒಂದು ಬೈಯಿಂಗ್ ಕಂಟಿನ್ಯೂ ಆದ್ರೆ ಈಸಿಯಾಗಿ ನಿಫ್ಟಿ 25,000 ಲೆವೆಲ್ ರೀಚ್ ಮಾಡುವಂತ ಚಾನ್ಸಸ್ ಇರುತ್ತೆ. ಟೆಕ್ ಮಹೀಂದ್ರ ನಿನ್ನೆ ತಮ್ಮ ರಿಸಲ್ಟ್ಸ್ ಅನ್ನ ಡಿಕ್ಲೇರ್ ಮಾಡಿದ್ರು. ಪ್ರಾಫಿಟ್ ನಲ್ಲಿ ಒಳ್ಳೆ ಒಂದು ಗ್ರೋತ್ ನೋಡೋದಕ್ಕೆ ಸಿಕ್ಕಿತ್ತು, ಬಟ್ ರೆವಿನ್ಯೂಸ್ ಆಲ್ಮೋಸ್ಟ್ ಫ್ಲಾಟ್ ಆಗಿ ಡಿಕ್ಲೇರ್ ಆಗಿತ್ತು. ಹಾಗೆ ಡೀಲ್ ವಿನ್ಸ್ ಕೂಡ ಅಷ್ಟೊಂದು ಸ್ಪೆಷಲ್ ಆಗಿ ಇರಲಿಲ್ಲ. ಬೆಳಿಗ್ಗೆ ನೆಗೆಟಿವ್ ಆಗಿ ಸ್ಟಾಕ್ ಟ್ರೇಡ್ ಆಗ್ತಿತ್ತು, ಬಟ್ ಓವರ್ ಆಲ್ ಐಟಿ ಸೆಕ್ಟರ್ ಹಾಗೆ ಮಾರ್ಕೆಟ್ ಕೂಡ ಪಾಸಿಟಿವ್ ಇದ್ದಿದ್ರಿಂದ ಟೆಕ್ ಮಹೀಂದ್ರದಲ್ಲಿ ಕೂಡ 1% ನಷ್ಟು ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಬ್ರೋಕರೇಜ್
ನೋವಾಮಾ ರೆಡ್ಯೂಸ್ ರೇಟಿಂಗ್ ಅನ್ನ ಕೊಟ್ಟಿದ್ರೆ, ಈ ಮುಂಚೆ ಅವರು 1,000 ರೂಪಾಯಿ ಟಾರ್ಗೆಟ್ಸ್ ಅನ್ನ ಕೊಟ್ಟಿದ್ರು, ಅದನ್ನ ಈಗ ಇನ್ಕ್ರೀಸ್ ಮಾಡಿ 1,200 ಟಾರ್ಗೆಟ್ ಪ್ರೈಸ್ ಅನ್ನ ಕೊಡ್ತಾ ಇದಾರೆ. ಹಾಗೆ ನೋಮುರ ಕಡೆಯಿಂದ ಕೂಡ ಬೈ ರೆಕಮೆಂಡೇಶನ್ ನೋಡೋದಕ್ಕೆ ಸಿಗ್ತದೆ, ನೋಮುರ 1,600 ಟಾರ್ಗೆಟ್ ಪ್ರೈಸ್ ಅನ್ನ ಕೊಡ್ತಾ ಇದಾರೆ. ಬರ್ನ್ಸ್ಟೈನ್ ಕಡೆಯಿಂದ ಔಟ್ ಪರ್ಫಾರ್ಮ್ ರೇಟಿಂಗ್ ನೋಡೋದಕ್ಕೆ ಸಿಕ್ತಿದ್ದು 1,400 ಅರೌಂಡ್ ಅಲ್ಲಿ ಟಾರ್ಗೆಟ್ಸ್ ಗಳನ್ನ ಕೊಡ್ತಾ ಇದಾರೆ. ಯುಬಿಎಸ್ ಸೆಲ್ ಕಾಲ್ ಅನ್ನ ಕೊಟ್ಟಿದ್ದು 1,250 ಟಾರ್ಗೆಟ್ ಪ್ರೈಸ್ ಅನ್ನ ಕೊಟ್ಟಿದ್ದಾರೆ. ಈ ಮುಂಚೆ ಯುಬಿಎಸ್ 1,215 ಟಾರ್ಗೆಟ್ ಪ್ರೈಸ್ ಅನ್ನ ಕೊಟ್ಟಿದ್ರು. ಸೊ ಹೈಯೆಸ್ಟ್ ಟಾರ್ಗೆಟ್ಸ್ ಜಾಪನೀಸ್ ಬ್ರೋಕರೇಜ್ ಹೌಸ್ ನೋಮುರ ಕಡೆಯಿಂದ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಸೊ ಟೆಕ್ ಮಹೀಂದ್ರದಲ್ಲಿ ಹೈಯೆಸ್ಟ್ ಟಾರ್ಗೆಟ್ ಇರೋದೇ 1,600. ಈಗ ಆಲ್ರೆಡಿ ಸ್ಟಾಕ್ 1,550 ಅರೌಂಡ್ ಅಲ್ಲಿ ಟ್ರೇಡ್ ಆಗ್ತದೆ. ಸೊ ಮುಂದಿನ ಒಂದು ವರ್ಷದಲ್ಲಿ ಅಷ್ಟೊಂದು ಅಪ್ಸೈಡ್ ನ ಪಾಸಿಬಿಲಿಟೀಸ್ ಇರೋದಿಲ್ಲ ಅನ್ನೋದು ಬ್ರೋಕರೇಜ್ ಗಳ ವ್ಯೂ ಆಗಿರುತ್ತೆ. ಬಟ್ ಮುಂದಿನ ಕ್ವಾರ್ಟರ್ ಗಳಲ್ಲಿ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆದ್ರೆ ಟೆಕ್ ಮಹೀಂದ್ರ ಇನ್ನಷ್ಟು ಗೇನ್ ಆಗ್ಬೋದು. ಹಾಗೆ ಮ್ಯಾನೇಜ್ಮೆಂಟ್ ಕೂಡ ಒಂದು ಕಮೆಂಟ್ರಿಯನ್ನ ಕೊಟ್ಟಿದ್ರು, 2027 ಫಿನಾನ್ಷಿಯಲ್ ಇಯರ್ ನ ನಂತರ ನಮ್ಮ ಬಿಸ್ನೆಸ್ ಸ್ಟೆಬಿಲೈಸ್ ಆಗುತ್ತೆ ಅಂತ. ಅಲ್ಲಿವರೆಗೂ ಮಾರ್ಜಿನ್ ಪ್ರೆಷರ್ಸ್ ಇರ್ಬೋದು ಅಂತ ಮ್ಯಾನೇಜ್ಮೆಂಟ್ ಹೇಳಿದ್ರು. ಆದ್ರಿಂದ ಲಾಂಗ್ ಟರ್ಮ್ ವ್ಯೂ ಇದ್ರೆ ಟೆಕ್ ಮಹೀಂದ್ರವನ್ನ ಕಂಟಿನ್ಯೂ ಮಾಡಬಹುದಾಗತ್ತೆ. ನೀವು ಶಾರ್ಟ್ ಟರ್ಮ್ಗೋಸ್ಕರ ಎಂಟರ್ ಆಗಿದ್ರೆ ಈ ಒಂದು ಸ್ಟಾಕ್ ಅನ್ನ ಸೆಲ್ ಮಾಡಿ ಬೇರೆ ಯಾವ್ದಾದ್ರು ಟಾಪ್ ಐಟಿ ಕಂಪನಿಯನ್ನ ನೀವು ಆಡ್ ಮಾಡ್ಕೋಬಹುದಾಗತ್ತೆ. ಇಂಡಸ್ ಟವರ್ ನಲ್ಲಿ ಕೂಡ ಇವತ್ತು 5% ನಷ್ಟು ಜಂಪ್ ನೋಡೋದಕ್ಕೆ ಸಿಕ್ತು. ಇಂಡಸ್ ಟವರ್ ನ ಮ್ಯಾನೇಜ್ಮೆಂಟ್ ಬೈಬ್ಯಾಕ್ ನ ಪ್ಲಾನ್ ಅನ್ನ ಮಾಡ್ತಿದ್ದಾರೆ. ಜುಲೈ 30ಕ್ಕೆ ಇವರ ಬೋರ್ಡ್ ಮೀಟಿಂಗ್ ಇರುತ್ತೆ. ಈ ಒಂದು ಬೋರ್ಡ್ ಮೀಟಿಂಗ್ ನಲ್ಲಿ ಬೈಬ್ಯಾಕ್ ನ ಬಗ್ಗೆ ಅನೌನ್ಸ್ಮೆಂಟ್ ಬರುತ್ತೆ. ಮೇ ಬಿ ಟೆಂಡರ್ ರೂಟ್ ನ ಮೂಲಕನೇ ಬೈಬ್ಯಾಕ್ ಅನ್ನ ಅನೌನ್ಸ್ ಮಾಡಬಹುದು. ರೀಸೆಂಟ್ ಆಗಿ ಅರಬಿಂದೋ ಫಾರ್ಮಾ ಕೂಡ ಬೈಬ್ಯಾಕ್ ಅನ್ನ ಅನೌನ್ಸ್ ಮಾಡಿದ್ರು. ಬಟ್ ಬೈಬ್ಯಾಕ್ ಪ್ರೈಸ್ ತುಂಬಾನೇ ಕಡಿಮೆ ಸೆಟ್ ಮಾಡಿದ್ರು. ಸೊ 520-550 ಅರೌಂಡ್ ಅಲ್ಲಿ ಇಂಡಸ್ ಟವರ್ ಬೈಬ್ಯಾಕ್ ಪ್ರೈಸ್ ಅನ್ನ ಸೆಟ್ ಮಾಡಿದ್ರೆ ಖಂಡಿತವಾಗ್ಲೂ ಸ್ಟಾಕ್ ನಲ್ಲಿ ಇನ್ನಷ್ಟು ಮೊಮೆಂಟಮ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದಾಗತ್ತೆ. ಸನ್ಸ್ಟಾರ್ ಐಪಿಒ ಇವತ್ತು ಮಾರ್ಕೆಟ್ ನಲ್ಲಿ ಲಿಸ್ಟ್ ಆಗಿದೆ. ನಿನ್ನೆ ದಿನ 26 ರೂಪಾಯಿಷ್ಟು ಪ್ರೀಮಿಯಂ ನೋಡೋದಕ್ಕೆ ಸಿಕ್ತಿತ್ತು. ಕಂಪನಿ ಸೆಟ್ ಮಾಡಿದಂತ ಪ್ರೈಸ್ 95. ಸೊ 120 ಅರೌಂಡ್ ಅಲ್ಲಿ ಲಿಸ್ಟ್ ಆಗ್ಬೋದು ಅನ್ನೋದು ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. ಬಟ್ 109 ಪ್ರೈಸ್ ನಲ್ಲಿ ಸನ್ಸ್ಟಾರ್ ಮಾರ್ಕೆಟ್ ನಲ್ಲಿ ಲಿಸ್ಟ್ ಆಗಿದೆ. ಲಿಸ್ಟ್ ಆದ್ಮೇಲೆ ಒಳ್ಳೆ ಒಂದು ಪಾಸಿಟಿವ್ ಸೆಂಟಿಮೆಂಟ್ ನೋಡೋದಕ್ಕೆ ಸಿಕ್ತು. 129 ಹೈ ಕೂಡ ಇವತ್ತು ಟಚ್ ಆಗಿತ್ತು. ಬಟ್ ಆ ಒಂದು ಲೆವೆಲ್ ನಿಂದ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಕೂಡ ಬಂದಿದೆ. 115 ಪ್ರೈಸ್ ನಲ್ಲಿ ಸನ್ಸ್ಟಾರ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ನಿಮ್ಗೆ ಅಲಾಟ್ಮೆಂಟ್ ಸಿಕ್ಕಿದ್ದು ಇನ್ನು ಶೇರ್ ಗಳನ್ನ ಹೋಲ್ಡ್ ಮಾಡ್ತಿದ್ರೆ ಅಂದ್ರೆ, ಸೊ 110 ಲೆವೆಲ್ ಅಲ್ಲಿ ಸ್ಟಾಪ್ ಲಾಸ್ ಅನ್ನ ಮೇಂಟೈನ್ ಮಾಡ್ಕೋಬಹುದಾಗುತ್ತೆ. ಶಾರ್ಟ್ ಟರ್ಮ್ ನ ವ್ಯೂ ಇದ್ರೆ ಸೊ 110 ಮೇಲ್ಗಡೆ ಟ್ರೇಡ್ ಆಗ್ತಿರೋರ್ಗು ನೀವು ಹೋಲ್ಡ್ ಮಾಡ್ಕೋಬಹುದು. ಅಥವಾ 50% ಅಷ್ಟು ಪ್ರಾಫಿಟ್ ಅನ್ನು ನೀವು ಆಲ್ರೆಡಿ ಬುಕ್ ಮಾಡ್ಕೊಂಡಿದ್ರೆ 125-130 ಲೆವೆಲ್ ಗೆ ಹೋದಾಗ ಸೊ ಕಂಪ್ಲೀಟ್ ಆಗಿ ಎಕ್ಸಿಟ್ ಆಗೋ ಬಗ್ಗೆ ಕೂಡ ಯೋಚನೆ ಮಾಡಬಹುದಾಗತ್ತೆ. ಸೊ ಸ್ವಲ್ಪ ವ್ಯಾಲ್ಯೂಯೇಷನ್ಸ್ ಎಕ್ಸ್ಪೆನ್ಸಿವ್ ಆಗುತ್ತೆ. ಬಟ್ ಓವರ್ ಆಲ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಒಳ್ಳೆ ಒಂದು ರಿಸಲ್ಟ್ಸ್ ಅನ್ನ ಡಿಕ್ಲೇರ್ ಮಾಡಿದ್ರೆ ಸ್ಟಾಕ್ ಇನ್ನಷ್ಟು ಗೇನ್ ಆಗುವಂತ ಚಾನ್ಸಸ್ ಇದೆ. ಟಾಟಾ ಪವರ್ ನಲ್ಲಿ ಕೂಡ ಇವತ್ತು 5% ಅಷ್ಟು ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಟಾಟಾ ಪವರ್ ಸ್ಟಾಕ್ ಅನ್ನ ಯುಬಿಎಸ್ ಕವರ್ ಮಾಡಿದ್ದಾರೆ. ರೀಸೆಂಟ್ ಆಗಿ ಟಾಟಾ ಪವರ್ ತಮ್ಮ ಒಂದು ಎಜಿಎಂ ನಲ್ಲಿ ಕೆಪೆಕ್ಸ್ ಪ್ಲಾನ್ ಅನ್ನ ಅನೌನ್ಸ್ ಮಾಡಿದ್ರು. ರಿನ್ಯೂವೇಬಲ್ ಸೆಕ್ಟರ್ ನಲ್ಲಿ ಇನ್ನಷ್ಟು ಇನ್ವೆಸ್ಟ್ಮೆಂಟ್ ಬಗ್ಗೆ ಯೋಚನೆ ಮಾಡ್ತಿದ್ರು. ಆ ಒಂದು ರೀಸನ್ ಇಂದ ಕೂಡ ಬ್ರೋಕರೇಜ್ ಟಾರ್ಗೆಟ್ ಅನ್ನ ಇನ್ಕ್ರೀಸ್ ಮಾಡಿದ್ದಾರೆ. ಹಾಗೆ ಇವರು ರಿನ್ಯೂವೇಬಲ್ ಸೆಕ್ಟರ್ ನಲ್ಲಿ ಮಲ್ಟಿಪಲ್ ಏರಿಯಾಗಳಲ್ಲಿ ಕೆಲಸ ಮಾಡ್ತಿದ್ದಾರೆ. ಅದು ಪವರ್ ಜನರೇಷನ್ ಆಗಿರ್ಬೋದು, ಸೋಲಾರ್ ಇಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಆಗಿರ್ಬೋದು, ಅಥವಾ ಲಾರ್ಜ್ ಸ್ಕೇಲ್ ಇಪಿಸಿ ಪ್ರಾಜೆಕ್ಟ್ಸ್ ಆಗಿರ್ಬೋದು. ಸೊ ಈ ರೀತಿಯಲ್ಲಿ ಸಾಕಷ್ಟು ಸೆಕ್ಟರ್ ಗಳಲ್ಲಿ ಟಾಟಾ ಪವರ್ ಕೆಲಸ ಮಾಡ್ತಿರೋದ್ರಿಂದ ಇನ್ನಷ್ಟು ಎನರ್ಜಿ ಟ್ರಾನ್ಸಿಷನ್ ಆಪರ್ಚುನಿಟೀಸ್ ಗಳು ಟಾಟಾ ಪವರ್ ಗೆ ಸಿಗುತ್ತೆ ಅನ್ನೋದು ಯುಬಿಎಸ್ ನ ವ್ಯೂ ಆಗಿರುತ್ತೆ. ಸೊ ಟಾರ್ಗೆಟ್ ಅಪ್ಗ್ರೇಡ್ ಆಗಿದೆ. ಸೊ ಒಳ್ಳೆ ಒಂದು ರಿಸಲ್ಟ್ ನ ಎಕ್ಸ್ಪೆಕ್ಟೇಷನ್ ಕೂಡ ಟಾಟಾ ಪವರ್ ನ ಕಡೆಯಿಂದ ಇರುತ್ತೆ. ಸೊ ಟಾಟಾ ಪವರ್ ಇವತ್ತು 5% ಅಷ್ಟು ಗೇನ್ ಆಗಿದೆ. ಸೊ 500 ಹೋಗ್ಬೋದು ಅನ್ನೋದು ಬ್ರೋಕರೇಜ್ ಗಳ ವ್ಯೂ ಆಗಿದೆ. ಹಾಗೆ ಇನ್ನೊಂದು ಗ್ರೀನ್ ಎನರ್ಜಿ ರಿಲೇಟೆಡ್ ಸ್ಟಾಕ್ ಎಸ್ಜೆವಿಎನ್. ಬೆಳಗಿನ ಸೆಷನ್ ಅಲ್ಲಿ 10% ಹೆಚ್ಚಿನ ಅಪ್ಸೈಡ್ ಎಸ್ಜೆವಿಎನ್ ಅಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. ಅದಾದ್ಮೇಲೆ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಬಂದಿದೆ. ಬಟ್ ಸ್ಟಿಲ್ 5% ಅಷ್ಟು ಗೇನ್ ಎಸ್ಜೆವಿಎನ್ ಅಲ್ಲಿ ನೋಡೋದಕ್ಕೆ ಸಿಕ್ತು. ಇದಕ್ಕೆ ರೀಸನ್, ಮಿಜೋರಾಂ ಗವರ್ಮೆಂಟ್ ನ ಕಡೆಯಿಂದ ಇವರಿಗೆ ಪಂಪ್ಡ್ ಸ್ಟೋರೇಜ್ ಪ್ರಾಜೆಕ್ಟ್ ಸಿಕ್ಕಿದೆ. 2,400 MW ನಷ್ಟು ಪವರ್ ಜನರೇಷನ್ ಗೆ ಮಿಜೋರಾಂ ಗವರ್ಮೆಂಟ್ ಒಂದು ಪ್ರಾಜೆಕ್ಟ್ ಅನ್ನ ಕೊಟ್ಟಿದ್ದಾರೆ. 6 ಈ ಒಂದು ಪ್ರಾಜೆಕ್ಟ್ ನ ಮೇಲೆ ಎಸ್ಜೆವಿಎನ್ ಕೆಲಸ ಮಾಡ್ತಾರೆ. ಸೊ ತುಂಬಾನೇ ಲಾಂಗ್ ಟರ್ಮ್ ಪ್ರಾಜೆಕ್ಟ್ ಆಗಿರುತ್ತೆ. ಸೊ ಟೋಟಲ್ ಪ್ರಾಜೆಕ್ಟ್ ಕಾಸ್ಟ್ 13,947 crore ಆಗಿದೆ. ಸೊ ಒಳ್ಳೆ ಒಂದು ಪ್ರಾಜೆಕ್ಟ್ ಎಸ್ಜೆವಿಎನ್ ಗೆ ಸಿಕ್ತದೆ. ಇದೇ ರೀಸನ್ ಇಂದ ಸ್ಟಾಕ್ ಪ್ರೈಸ್ ನಲ್ಲಿ ಒಂದು ಸ್ಟ್ರಾಂಗ್ ಅಪ್ಸೈಡ್ ನೋಡೋದಕ್ಕೆ ಸಿಕ್ಕಿತ್ತು. ಸೊ ಸದ್ಯಕ್ಕೆ ಈಗ ಎಸ್ಜೆವಿಎನ್, ಸುಜ್ಲಾನ್ ಈ ಎಲ್ಲಾ ಕಂಪನಿಗಳು ಒಳ್ಳೆ ಒಂದು ಬಿಸ್ನೆಸ್ ಅನ್ನ ಮಾಡ್ತಿದ್ದಾರೆ. ಹಾಗೆ ಅವರ ಆರ್ಡರ್ ಬುಕ್ ಕೂಡ ಗ್ರೋ ಆಗ್ತಿರೋದು ಕಾಣಿಸ್ತದೆ. ಪರ್ಫಾರ್ಮೆನ್ಸ್ ಕೂಡ ಸ್ಟ್ರಾಂಗ್ ಆಗಿ ಇದ್ರೆ ಸ್ಟಾಕ್ ಪ್ರೈಸ್ ನಲ್ಲಿ ಒಳ್ಳೆ ಒಂದು ಮೊಮೆಂಟಮ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದಾಗತ್ತೆ. ಬಟ್ ಕಂಪನಿಗಳು ತಮ್ಮ ಪರ್ಫಾರ್ಮೆನ್ಸ್ ಅನ್ನ ಸ್ಟೇಬಲ್ ಆಗಿ ಮೇಂಟೈನ್ ಮಾಡಬೇಕಾಗತ್ತೆ. ಹಾಗೆ ಇನ್ನೊಂದು ಗ್ರೀನ್ ಎನರ್ಜಿ ಸೆಕ್ಟರ್ ಗೆ ರಿಲೇಟ್ ಆಗಿರುವಂತಹ ಕಂಪನಿ ಸ್ಟರ್ಲಿಂಗ್ ವಿಲ್ಸನ್ ರಿನ್ಯೂವೇಬಲ್ ನಲ್ಲಿ ಕೂಡ ಅಪರ್ ಸರ್ಕ್ಯೂಟ್ ನೋಡೋದಕ್ಕೆ ಸಿಕ್ಕಿತ್ತು. 5% ನ ಅಪರ್ ಸರ್ಕ್ಯೂಟ್ ನಲ್ಲಿ ಸ್ಟಾಕ್ ಲಾಕ್ ಆಗಿತ್ತು. ಬಟ್ ಕ್ಲೋಸಿಂಗ್ ನಲ್ಲಿ 4.5% ಗೇನ್ ನೊಂದಿಗೆ ಸ್ಟಾಕ್ ಕ್ಲೋಸ್ ಆಗಿದೆ. ಇದಕ್ಕೆ ರೀಸನ್ ಕೂಡ ಒಂದು ಸ್ಟ್ರಾಂಗ್ ಆರ್ಡರ್ ಆಗಿರುತ್ತೆ. 328 crore ಸೋಲಾರ್ ಬ್ಯಾಟರಿ ಪ್ರಾಜೆಕ್ಟ್ ಅನ್ನ ಸ್ಟರ್ಲಿಂಗ್ ವಿಲ್ಸನ್ ಪಡ್ಕೊಂಡಿದ್ದಾರೆ. ಸೊ ಈ ರೀತಿಯಲ್ಲಿ ಆರ್ಡರ್ ನ್ಯೂಸ್ ಬರ್ತಿದ್ದಾಗ ಸ್ಟಾಕ್ ಪ್ರೈಸ್ ನಲ್ಲಿ ಒಳ್ಳೆ ಒಂದು ಮೊಮೆಂಟಮ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದಾಗತ್ತೆ.
ಸೊ ಸ್ಟೆರ್ಲಿಂಗ್ ಅಂಡ್ ವಿಲ್ಸನ್ ಕೂಡ ಅಷ್ಟೇ ಒಳ್ಳೆ ಒಂದು ರಿನ್ಯೂವೇಬಲ್ ಸೆಗ್ಮೆಂಟ್ ನ ಸ್ಟಾಕ್ ಆಗಿರುತ್ತೆ. ಸೊ ಈ ಒಂದು ಕಂಪನಿಯನ್ನ ಕೂಡ ಬೇಕಿದ್ರೆ ನೀವು ಸ್ಟಡಿ ಮಾಡಬಹುದಾಗತ್ತೆ. ಸೊ ಇನ್ನೊಂದು ಗ್ರೀನ್ ಎನರ್ಜಿ ಸ್ಟಾಕ್ ಸದ್ಯದಲ್ಲೇ ಮಾರ್ಕೆಟ್ ನಲ್ಲಿ ಲಾಂಚ್ ಆಗುತ್ತೆ. ಓಲಾ ಎಲೆಕ್ಟ್ರಿಕ್ ತಮ್ಮ ಐಪಿಒ ಪ್ಲಾನ್ಸ್ ಅನ್ನ ಆಲ್ರೆಡಿ ಮಾಡಿದ್ರು. ಸೊ ಒಂದು ರಿಪೋರ್ಟ್ ನ ಪ್ರಕಾರ ಆಗಸ್ಟ್ 1ಕ್ಕೆ ಆಂಕರ್ ಬುಕ್ ಓಪನ್ ಆಗುತ್ತೆ, ಆಗಸ್ಟ್ 2ಕ್ಕೆ ಐಪಿಒ ಲಾಂಚ್ ಆಗುವಂತ ಚಾನ್ಸಸ್ ಇದೆ. ಸೊ ಶುಕ್ರವಾರದ ದಿನ ಐಪಿಒ ಲಾಂಚ್ ಆಗುವಂತ ಚಾನ್ಸಸ್ ಇದ್ದು 5,500 crore ಐಪಿಒ ತರುವಂತ ಪ್ಲಾನ್ಸ್ ಅನ್ನ ಓಲಾ ಎಲೆಕ್ಟ್ರಿಕ್ ಮಾಡ್ತಿದ್ದಾರೆ. ಸೊ ಈ ಒಂದು ಐಪಿಒ ನಲ್ಲಿ ಆಫರ್ ಫಾರ್ ಸೇಲ್, ಫ್ರೆಶ್ ಇಶ್ಯೂ ಎರಡು ಕೂಡ ಇರುತ್ತೆ. ಸೊ ಕಂಪ್ಲೀಟ್ ಡೀಟೇಲ್ಸ್ ಬಂದ್ಮೇಲೆ ಈ ಐಪಿಒ ನ ಕೂಡ ನಾನು ಕವರ್ ಮಾಡ್ತೀನಿ. ಐಪಿಒ ಸೈಜ್ ಹೆಚ್ಚಾಗಿ ಇರೋದ್ರಿಂದ ಅಲಾಟ್ಮೆಂಟ್ ನ ಚಾನ್ಸಸ್ ಕೂಡ ಹೆಚ್ಚಾಗಿ ಕಾಣಿಸುತ್ತೆ. ಎಂಫಸಿಸ್ ಇವತ್ತು 52-week ಹೈ ಹತ್ರ ಟ್ರೇಡ್ ಆಗಿದೆ. 6% ನಷ್ಟು ಗೇನ್ ಎಂಫಸಿಸ್ ನಲ್ಲಿ ನೋಡೋದಕ್ಕೆ ಸಿಕ್ತು. ಇದಕ್ಕೆ ರೀಸನ್ ಕೂಡ ಇವರ ಕ್ವಾರ್ಟರ್ ಒನ್ ರಿಸಲ್ಟ್ ಆಗಿರುತ್ತೆ. ಎಂಫಸಿಸ್ ಈ ಕ್ವಾರ್ಟರ್ ನಲ್ಲಿ 3,422 crore ರೆವೆನ್ಯೂ ಅನ್ನ ಡಿಕ್ಲೇರ್ ಮಾಡಿದರೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ರೆವೆನ್ಯೂಸ್ ಫ್ಲಾಟ್ ಆಗಿದೆ. ಇಯರ್ ಆನ್ ಇಯರ್ ಕಂಪಾರಿಸನ್ ಅನ್ನ ಮಾಡಿದಾಗ ಸ್ವಲ್ಪ ರೆವೆನ್ಯೂಸ್ ಇನ್ಕ್ರೀಸ್ ಆಗಿದೆ. 396 crore ಪ್ರಾಫಿಟ್ಸ್ 2023 ಜೂನ್ ನಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. ಹಾಗೆ ಲಾಸ್ಟ್ ಕ್ವಾರ್ಟರ್ ನಲ್ಲಿ 393 crore ಪ್ರಾಫಿಟ್ಸ್ ಅನ್ನ ಡಿಕ್ಲೇರ್ ಮಾಡಿದ್ರು. ಈ ಕ್ವಾರ್ಟರ್ ನಲ್ಲಿ 405 crore ಪ್ರಾಫಿಟ್ ಡಿಕ್ಲೇರ್ ಆಗಿದೆ. ಸೊ ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಪ್ರಾಫಿಟ್ ಸ್ವಲ್ಪ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತಿದೆ. ಬಟ್ ಸ್ಟಾಕ್ ನ ಈ ಒಂದು ಸ್ಟ್ರಾಂಗ್ ಮೊಮೆಂಟಮ್ ಗೆ ರೀಸನ್ ಮ್ಯಾನೇಜ್ಮೆಂಟ್ ಕೊಟ್ಟಂತ ಒಂದು ಕಮೆಂಟ್ರಿ ಆಗಿರುತ್ತೆ. ಸ್ಟ್ರಾಂಗ್ ಡೀಲ್ ವಿನ್ಸ್ ಅನ್ನ ಎಂಫಸಿಸ್ ಈ ಒಂದು ಕ್ವಾರ್ಟರ್ ನಲ್ಲಿ ಡಿಕ್ಲೇರ್ ಮಾಡಿದರೆ. ಇವರ ಒಂದು ಟೋಟಲ್ ಆರ್ಡರ್ ಪೈಪ್ ಲೈನ್ ಏನಿದೆ ಕ್ವಾರ್ಟರ್ ಆನ್ ಕ್ವಾರ್ಟರ್ 17% ನಷ್ಟು ಇನ್ಕ್ರೀಸ್ ಆಗಿದೆ. $319 million ನ ಡೀಲ್ಸ್ ಅನ್ನ ಡಿಕ್ಲೇರ್ ಮಾಡಿದ್ದಾರೆ. ಲಾಸ್ಟ್ ಕ್ವಾರ್ಟರ್ ನಲ್ಲಿ ಟೋಟಲ್ ಡೀಲ್ ವಿನ್ಸ್ $177 million ಆಗಿತ್ತು. ಸೊ ಒಳ್ಳೆ ಒಂದು ಡೀಲ್ ವಿನ್ಸ್ ರೆಕಾರ್ಡ್ ಆಗಿರೋದು. ಹಾಗೇನೆ ಜೆನ್ಎಐ ಸೆಗ್ಮೆಂಟ್ ನಲ್ಲಿ ಸಾಕಷ್ಟು ಪ್ರಾಜೆಕ್ಟ್ಸ್ ಗಳನ್ನ ಕಂಪನಿ ಪಡ್ಕೊಳ್ತಿರೋದ್ರಿಂದ ಸ್ಟಾಕ್ ಪ್ರೈಸ್ ನಲ್ಲಿ ಒಂದು ಸ್ಟ್ರಾಂಗ್ ಮೊಮೆಂಟಮ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ಮುಂದಿನ ಕ್ವಾರ್ಟರ್ ಗಳಲ್ಲಿ ಕೂಡ ಮಾರ್ಜಿನ್ಸ್ ಅನ್ನ ಮೇಂಟೈನ್ ಮಾಡ್ತೀವಿ ಅಂತ ಕಮೆಂಟ್ರಿ ಬಂದಿದೆ. ಆದ್ರಿಂದ ಸ್ಟಾಕ್ ಸ್ಟ್ರಾಂಗ್ ಆಗಿ ಟ್ರೇಡ್ ಆಗಿದೆ. ಸೋಭಾ ಲಿಮಿಟೆಡ್ ಸ್ಟಾಕ್ ಪ್ರೈಸ್ ನಲ್ಲಿ ಇವತ್ತು 3% ನಷ್ಟು ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಇದಕ್ಕೆ ರೀಸನ್ ಬ್ಲಾಕ್ ಡೀಲ್ ಆಗಿರುತ್ತೆ. ಸೊ ಮಾರ್ಕೆಟ್ ಪ್ರೈಸ್ಗೂ ಕಡಿಮೆ ಪ್ರೈಸ್ ನಲ್ಲಿ ಬ್ಲಾಕ್ ಡೀಲ್ ಆಗಿದೆ. ಆ ಒಂದು ರೀಸನ್ ಇಂದ ಸೋಭಾದಲ್ಲಿ ಸ್ವಲ್ಪ ಸೆಲ್ಲಿಂಗ್ ಪ್ರೆಷರ್ ಕಾಣಿಸ್ತಿದೆ.